ನೀನಾ ಸ್ವಾಗತ ಸುಸ್ವಾಗತ ಪವರ್ಡ್ ಬಾಯ್ ಟಿವಿ ಸ್ಟಾರ್ ಸಿಟಿ ಒಂದೊಂದ್ಸತಿ ಯಾವಾಗಲೂ ಎಲ್ಲರ ಹತ್ರನೂ ಹೇಳ್ಕೊತೀನಿ ನಾನು ಅಪ್ಪಿತಪ್ಪಿ ಏನಾದ್ರೂ ಮಾತು ಬಂದ್ಬಿಟ್ರೆ ನಿಮ್ಗೆ ಏನಾದ್ರು ನೋವಿಸಿದ್ರೆ ದಯವಿಟ್ಟು ಕ್ಷಮಿಸಿಬಿಡಿ ಅಂತ ಮೊದಲೇ ಹೇಳಿಬಿಟ್ಟೆ ಮಾತಾಡೋಕೆ ಶುರು ಮಾಡ್ತೀನಿ ಯಾಕಂದ್ರೆ ನಾವು ಇವತ್ತು ತಗೊಂಡಿರೋ ಟಾಪಿಕ್ ಅಂತದ್ದು ಬಡ್ಡಿ ಕೊಡೋರು ಈಸ್ಕೊಳೋರು ಸಾಲ ಬಲು ಹಿಂದಿನಿಂದಲೂ ಇರುವ ಕೊಡು ಕೊಡು ಪದ್ಧತಿ ಆದರೆ ಮನುಷ್ಯ ಆಧುನಿಕವಾಗ್ತಾ ಹೋದಂತೆ ಸಾಲ ಆತ್ಮಹತ್ಯೆಗಳಿಗೆ ಜೀತ ಪದ್ಧತಿಗೆ ಅತ್ಯಾಚಾರದಂತ ಅಮಾನವೀಯ ವರ್ತನೆಗೆ ಪರಿವರ್ತನೆ ಆಯಿತು ಸಾಲ ಮಾಡಿಯಾದರೂ ತುಪ್ಪ ತಿನ್ನುವಂತ ಗಾದನೆ ಆಗೋಯಿತು ಇಡೀ ದೇಶವೇ ಸಾಲಕ್ಕೆ ತುತ್ತಾಗಿದೆ ಪ್ರತಿ ನಾಗರಿಕನ ಮೇಲೂ ಇಂತಿಷ್ಟು ಅಂತ ಸಾಲದ ಹೊರೆ ಇದೆ ಸಾಸಿವೆ ಇಲ್ಲದವನ ಮನೆ ಸಿಗಬಹುದು ಆದರೆ ಸಾಲ ಮಾಡದೇ ಇರುವವನ ಮನೆ ಖಂಡಿತ ಸಿಗಲಾರದು ಸಾಲ ತೆಗೆದುಕೊಂಡವನಿಗೆ ನೂರು ಕಾರಣ ಆದರೆ ಸಾಲ ಕೊಟ್ಟವನಿಗೆ ಇರೋದು ಸಾಲ ವಾಪಸ್ ಬರಲಿಲ್ವಲ್ಲ ಅನ್ನೋದೊಂದೇ ಸಾಲ ಕೊಡ್ಲಿಲ್ಲ ಅಂತ ನಕ್ಷತ್ರಕ ಕೊಟ್ಟ ಕಾಟಾನ ಮೀರ್ಸಕ್ ಸ್ವಾಮಿ ಇಲ್ಲಿ ಸಾಲ ಕೊಟ್ಟವರು ಇದ್ದಾರೆ ಸಾಲ ತೆಗೆದುಕೊಂಡವರು ಇದ್ದಾರೆ ಇವರ ಮಧ್ಯೆ ಎಂಥ ವಾದ ಆಗುತ್ತೆ ಕೇಳೋಣ ಬನ್ನಿ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಪಕ್ಕದ ಮನೇಲಿ ಒಂದು ಹೆಂಗ್ಸಿರೋಳು ನಿದ್ದೆ ಮಾಡಿದ್ರು ನನ್ನ ಬಂದು ಎಪ್ಸು ಲಕ್ಷ್ಮಿ ಲಕ್ಷ್ಮೀ ಏನಮ್ಮ ಅಂದೆ ಸ್ವಲ್ಪ ಇಲ್ಲಿ ಸ್ನಾನ ಮಾಡಕ್ ಹೋಗಿದ್ದಾರೆ ಹೋಗಿ ಸ್ವಲ್ಪ ಸಾಸಿವೆ ಬಾಬಾ ಅನ್ನೋದು ಆ ಅಮ್ಮನಿಗೆ ದಿನ ಒಂದು ಸಾಸಿವೆ ಒಂದು ನಿಂಬೆಹಣ್ಣು ಒಂದು ಅಕ್ಕಿ ಕಾಳು ತೊಗೊಂಡಿಲ್ಲ ಅಂದ್ರೆ ನಿದ್ದೆ ಬರೋದಿಲ್ಲ ಕೆಲವರಿಗೆ ಅದು ಕಾಯಿಲೆ ಏನು ಅವ್ರ ಹತ್ರ ದುಡ್ಡಿರುತ್ತೆ ಆದ್ರೂ ಸುಮ್ಮನೆ ಒಂದು ಹತ್ತು ರೂಪಾಯಿ ಕೊಡಬಾ ಅಂತಾರೆ ಒಂದು ನೂರು ರೂಪಾಯಿ ಕೊಡು ಅಂತಾರೆ ಆ ನೂರು ರೂಪಾಯಿ ಇವನೇನಾದ್ರೂ ಬಾಕಿ ಕೇಳೋವಾಗ ಏಯ್ ನೀನು ಕೊಟ್ಟಿದ್ದು ನೂರು ರೂಪಾಯಿ ಅವನಿಗೆ ಊಟ ಹಾಕಿ ಕಳಿಸಿದ್ದೀನಿ ಅಂತಾನೆ ನಾವು ಮತ್ತೆ ಆ ನೂರು ರೂಪಾಯಿ ವಾಪಸ್ ಕೊಡು ಅಂತ ಕೇಳೋಂಗಿಲ್ಲ ಯಾಕೆಂದರೆ ಊಟ ಹಾಕಿದ್ದೀನಿ ಅಂತಾನೆ ಈ ರೀತಿ ಭಾಳ ಜನ ಅಲ್ಲೂ ಇಲ್ಲೂ ನೆಂಟ್ರ ಹತ್ರ ಎಲ್ಲ ಐದು ಸಾವಿರ ಹತ್ತು ಸಾವಿರ ಎರಡು ಸಾವಿರ ಎಲ್ಲ ತೊಗೊಂಡು ಮನೆ ಕಟ್ಬಿಟ್ಟು ಬಾಡಿಗೆ ತೊಗೊಂಡು ನೆಮ್ಮದಿ ಇದ್ದಾರೆ ಇವ್ರೇನು ಮಾಡ್ತಾರೆ ಅದೇ ಟೈಮಲ್ಲಿ ಇವರಿಂದ ಹೆಂಗೆ ಇಸ್ಕೋಬೇಕು ಅದಕ್ಕೂ ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ಮಾಡ್ತಾರೆ ಆ ಇದರಲ್ಲಿ ನೀವು ಇವರು ಜಾನರ ನೀವು ಜಾಣರ ಅಂತ ನಾನು ನೋಡಬೇಕು ಹೇಳಿ ಸರ್ ಮೈಕ್ ನಿಮ್ಮ ಹತ್ರ ಅದೇ ನಿಮ್ಮ ಹೆಸರೇನು ಸರ್ ನಾನು ಇಪ್ಪತ್ತಾರು ವರ್ಷದಿಂದ ಲೇವದೇವ ವ್ಯವಹಾರ ಮಾಡ್ಕೊಂಡು ಬರ್ತಾ ಇದ್ದೀನಿ ಓಕೆ ಅದ್ರ ಮೊದಲು ಬ್ಯಾಂಕ್ನಲ್ಲಿ ಉದ್ಯೋಗಿ ಆಗಿದ್ದೆ ಯಾರ್ಯಾರು ಕೊಟ್ಟಿದ್ದೀರಾ ನಾನು ಹೇಳಬೇಕಂದ್ರೆ ನನಗೆ ಸ್ವಲ್ಪ ಲಾಯರ್ಸೇ ಜಾಸ್ತಿ ಲಾಯರ್ಸ್ಗೂ ಸಾಲ ನಾನು ಜಾಸ್ತಿ ಕೊಡ್ತೀನಿ ದುಡ್ಡಿನ ಅವಶ್ಯಕತೆ ಯಾರಿಗಿಲ್ಲ ಮೇಡಮ್ ಎಲ್ಲವರಿಗೂ ಇದೆ ಲಾಯರ್ಸು ತೊಗೊಳ್ತಾರೆ ಡಾಕ್ಟ್ರು ತಗೊಳ್ತಾರೆ ಮನಿ ವೆಂಡರ್ ಇವರು ಫ್ಲೋವರ್ಸ್ ವೆಂಡರ್ಸ್ ತಗೊಳ್ತಾರೆ ಫ್ರೂಟ್ಸ್ ವೆಂಡರ್ಸ್ ತಗೊಳ್ತಾರೆ ಅವ್ರಿಗೆ ಕೊಡಿ ನಾನು ಬ್ಯಾಂಕಲ್ಲಿದ್ದೆ ವಿ ಆರ್ ಎಸ್ ತೊಗೊಂಡೆ ನಾನು ವಿ ಆರ್ ಎಸ್ ತೊಗೊಂಡಾಗ ಸ್ವಲ್ಪ ಟರ್ಮಿನಲ್ ಬೆನಿಫಿಟ್ಸ್ ಎಲ್ಲ ಬಂದಿರೋವಾಗ ನಾರ್ಮಲ್ ಎಲ್ರಿಗೂ ಗೊತ್ತಿರತ್ತೆ ಫ್ರೆಂಡ್ಸ್ಗೆ ರಿಲೇಟಿವ್ಸ್ ಎಲ್ಲರೂ ಆವಾಗ ಯಾರೋ ನಮಗೆ ತುಂಬ ಬೇಕಾಗಿರೋರು ಹೇಳಿದ್ರು ಈ ಥರ ನಮ್ಮ ಮಗಳಿಗೆ ಮದುವೆ ಆಗಿದೆ ನನಗೆ ಯಾವುದೋ ಅಮೌಂಟ್ ಬರಬೇಕಾಗಿದೆ ಸೊ ಟೈಮಿಂಗ್ ಕೊಟ್ಟಿರಿ ಆಮೇಲೆ ನಾನು ಅದು ಬಂದಿದ್ದ ತಕ್ಷಣ ನಿಮ್ಗೆ ಇಮಿಡಿಯೇಟಾಗಿ ವಾಪಸ್ ಕೊಡ್ತೀನಿ ಒನ್ ಟು ತ್ರೀ ಮಂತ್ಸ್ ಟೈಮ್ ಕೊಡಿ ಅಂತ ದುಡ್ಡು ಇಟ್ಕೊಂಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಮಗಳು ಮದುವೆ ಬೇರೆ ಹತ್ತಿರ ಬಂದಿದೆ ಬೇಡ ಅಂತ ಹೇಳೋಕ್ಕಾಗಲ್ಲ ಒಳ್ಳೆ ಜಾಗ ಕೊಡಿ ಮೇಡಮ್ ನಮ್ಮ ನಂಬಿ ಪ್ಲಸ್ ಅವ್ರಿಗೆ ಸ್ವಲ್ಪ ಅನುಕೂಲವಾಗೂ ಇದ್ದಾರೆ ಮನೆ ಶುರುವಾಯಿತು ಏನು ಬರ್ಸ್ಕೊಂಡ್ರಿ ಶ್ಯೂರಿಟಿಲಿ ಏನಿಲ್ಲ ಫ್ರೆಂಡ್ಸ್ ಕಸನ್ಸ್ ಎಲ್ಲ ರಿಲೇಟಿವ್ಸ್ ಅಲ್ವಾ ಹಾಗೆ ಅಂತ ಸರಿ ಅವ್ರನ್ನ ಹೇಳಿದ್ರು ನನಗೂ ಯಾವುದೋ ಇನ್ಶೂರೆನ್ಸ್ ಅಮೌಂಟ್ ಬರಬೇಕು ಕೊಡ್ತೀನಿ ಮದುವೆ ಆಯಿತು ಮಕ್ಕಳ ಮ ಫಾರಿನ್ಗೆ ಹೋಗಿದ್ದಾಯಿತು ಟೂ ಮಂತ್ಸ್ ಆಯಿತು ತ್ರೀ ಮಂತ್ಸ್ ಆಯಿತು ಅವ್ರಿಗೆ ಅಮೌಂಟ್ ಬಂದು ಆಯಿತು ಕೊಡೋ ಮಾತೇ ಇಲ್ಲ ಹೋಗಿ ಕೇಳಿದ್ರೆ ಕೊಡ್ತೀನಿ ಬಿಡಿ ಇವಾಗ ನಿಮ್ಗೆ ಅದ್ರ ದುಡ್ಡು ಅವಶ್ಯಕತೆ ಏನಿದೆ ಆಯ್ತಲ್ವಾ ಪೆನ್ಷನ್ ಬರೋದೇ ಎಲ್ಲ ಬರುತ್ತೆ ಕೊಡ್ತೀನಿ ಬಿಡಿ ಇನ್ನೊಂದು ತಿಂಗಳು ಕೊಡಿ ಟೈಮು ಏನಾಗುತ್ತೆ ಬಡ್ಡಿ ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ ಎಲ್ಲೂ ಓಡೋಗ್ತೀವಿ ನಾವು ಹೀಗೆ ಹೇಳೋದು ರೀ ನಾನೊಂದು ಮಾತು ಕೇಳ್ತೀನಿ ನಿಮ್ಮ ಮಕ್ಕಳೇ ಎಲ್ಲಾದ್ರೂ ಹೋಗ್ಬಿಟ್ಟು ಬಂದ್ರೆ ಇಲ್ಲೇ ಹೋಗಿ ಬಂದಿದ್ದೀನಿ ಈ ಫ್ರೆಂಡ್ ಜೊತೆಯಲ್ಲೇ ಇದ್ದೀನಿ ಅಂದರೆ ಸಾವಿರಾರು ಪ್ರಶ್ನೆ ಕೇಳ್ತೀರಾ ಏ ನಿಜ ಹೇಳು ನೀನು ಅಲ್ಲೇ ಇದೆಯಾ ನೀನು ಹೆಂಗೆ ಹೋಗಿದ್ಯಾ ಯಾಕೆ ಸುಳ್ಳು ಹೇಳ್ತೀಯ ನಿನಗೆ ಯಾರು ಫೋನ್ ಮಾಡಿದ್ದು ಇಷ್ಟು ಸಾವಿರಾರು ಪ್ರಶ್ನೆಗಳು ಹೆಣ್ಮಕ್ಳನ್ನೂ ಕೇಳ್ತೀರಾ ಒಂದು ದುಡ್ಡು ಕೊಡೋವಾಗ ನೀವು ಅದು ಹೆಂಗ್ ನಂಬಿಕೆ ಮೇಲೆ ಕೊಡ್ತೀರ ಅಷ್ಟು ನಂಬಿಸಿರ್ತಾರೆ ಅಷ್ಟು ಅವರು ನಾವು ದುಡ್ಡು ಕೊಡೋಷ್ಟು ಅಷ್ಟು ನಂಬಸ್ಬಿಟ್ಟಿರ್ತಾರೆ ನಮ್ಮನ್ನ ಬರ್ಕೊಂಡಿಲ್ಲ ಈಗ ಹೆಂಗ್ ವಸೂಲಿ ಮಾಡ್ತೀರ ಅದನ್ನ ಹೇಳಿ ಮನೆಗೆ ಹೋಗ್ತೀವಿ ಮೇಡಮ್ ಬರ್ತಾ ಕಾಫಿ ಕೊಡ್ತಾರೆ ಆಮೇಲೆ ಕೊಟ್ಬಿಟ್ಟು ಬಡ್ಡಿ ಆಗೋಯ್ತು ಅಲ್ಲ ಮೇಡಮ್ ಅವ್ರು ಹೇಳೋದೇನು ದಿನಕ್ಕೊಂದು ಪ್ರಾಬ್ಲಮ್ ಹೇಳ್ತಾರೆ ಓಕೆ ಹೇಳಿದ್ರೆ ಮೇಡಮ್ ನಾವು ಆಮೇಲೆ ಒಂದು ಮನೇಲಿ ಇರ್ತಾರೆ ಬಾಡಿಗೆ ಮನೆಯಲ್ಲಿ ಇನ್ನೊಂದ್ಸರಿ ನೆಕ್ಸ್ಟ್ ಹೋಗಸ್ ಆ ಮನೆ ಖಾಲಿ ಮಾಡಿರ್ತಾರೆ ಇದು ಬರೋ ಲಕ್ಷಣ ಕಾಣಿಸ್ತಾ ಇಲ್ಲ ಐ ಎಮ್ ವೆರಿ ಸಾರಿ ನೀವು ಕರೆಕ್ಟಾಗಿ ಆಗಿ ಯಾರಾದ್ರೂ ಹಿಡ್ಕೋಬೇಕು ಏನೇನು ಕಾರಣಗಳು ಹೇಳ್ತಾಳೆ ಸರ್ ಹೇಳಿ ಸರ್ ನಮಗೆ ತಿಳಿದ ಮಟ್ಟಿಗೆ ಎಲ್ಲ ಒಂದೊಂದು ಈಗ ವರ್ಷದಲ್ಲಿ ಒಂದು ಎರಡು ಹೆಚ್ಚು ಕಮ್ಮಿ ಆಗ್ತವೆ ಅದ್ರ ಬಗ್ಗೆ ಹೆಚ್ಚಿಗೆ ನಾವು ತಲೆ ಒಳ್ಳೆ ತಾನೆ

ನನ್ನ ಫ್ರೆಂಡ್ ಒಬ್ಬನಿಗೆ ಎಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿದ್ದೆ ಸರ್ ನಿಮ್ಮನ್ನು ನೋಡಿದ್ರೇನೆ ದುಡ್ಡು ಕೊಡೋರು ಅನ್ನೋ ಒಂದು ರೀತಿ ಗೊತ್ತಾಗ್ತಾ ಇದೆ ಸರ್ ಅಲ್ಲ ಅವ್ರು ನೋಡಿದ್ರೇನೆ ಇವ್ರು ಕೊಡ್ತಾರೆ ನನಗೆ ಅರ್ಥ ಆಗ್ತಾ ಇದೆ ಇನ್ನು ನೋಡಿ ಇದೇ ರೂಢಿಯಾಗಿರೋರು ಹೆಂಗಿರುತ್ತೆ ಬಡ್ಡಿಗಲ್ಲ ವಿಶ್ವಾಸಕ್ಕೆ ಅವನವರು ಅವ್ರ ಅಂತ ಹೇಳಿ ಅವನ ಅಣ್ಣ ಬ್ರೇಕ ಕೆಲಸಕ್ಕೆ ಸೇರ್ಕೋಬೇಕಾಯ್ತು ನಮ್ಮ ಅಣ್ಣಗೆ ಅಪಾಯಿಂಟ್ಮೆಂಟ್ ಬೇಕು ಎಪ್ಪತ್ತು ಸಾವಿರ ಕೊಡಿ ಅಂತ ಕೇಳ್ದೆ ಮೂರು ತಿಂಗಳ ಒಳಗೆ ಕೊಡ್ತೀರಿ ಅಂತ ಅವ್ರ ಅಣ್ಣ ಅಪಾಯಿಂಟ್ಮೆಂಟ್ ಆಯಿತು ಎಲ್ಲದೂ ಆಯಿತು ಸಂಬಳ ತಗೊಂಡ್ ಹತ್ತು ವರ್ಷ ಆಯ್ತು ಒಂದು ರೂಪಾಯಿ ವಾಪಸ್ ಕೊಡಲಿಲ್ಲ ಇದೇ ಫ್ರೆಂಡ್ಸ್ ಹತ್ರ ಕಳ್ಕೊಳ್ಳೋದೇ ಹೆಚ್ಚಿದೆ ಬಡ್ಡಿ ಬಿಸ್ನೆಸ್ ಅಂತ ಕಳ್ಕೊಳ್ಳೋದಕ್ಕೆ ನೀವು ಸರ್ ನಾವು ಫಸ್ಟು ಆ ವ್ಯಕ್ತಿ ಕೊಡೋ ಮುಂಚೆಗೆ ರೆಫರ್ ಮಾಡಿ ಒಬ್ಬರು ಯಾರು ಶುರುಟಿ ಅಂತ ಇದು ಮಾಡ್ಕೋತೀವಿ ಇಂಟ್ರೊಡಕ್ಷನ್ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಅವರ ಟ್ರಾನ್ಸಾಕ್ಷನ್ ನಮ್ಮ ಹತ್ರ ಕರೆಕ್ಟ್ ಆಗಿರ್ಬೇಕು ಫಸ್ಟು ಅವ್ರು ಕರೆಕ್ಟ್ ಆಗಿದ್ದು ಇನ್ನೊಬ್ರು ನಾವು ಸೆಲೆಕ್ಟ್ ಮಾಡ್ಕೊತೀವಿ ಅವ್ರು ಯಾರು ರೆಫರ್ ಮಾಡ್ತಾರೆ ಅವ್ರಿಗೆ ಅವ್ರಿಗೆ ಅವ್ರನ್ನ ನೋಡ್ತೀವಿ ಅವ್ರ ಬಜೆಟ್ ಏನು ಅವ್ರ ಅವ್ರ ಬಿಸ್ನೆಸ್ ಏನು ಎಲ್ಲಿ ಆಫೀಸು ಮತ್ತು ಅವ್ರ ಮನೆಯಲ್ಲಿ ಇದೆಲ್ಲ ನೋಡ್ಕೊಡ್ತೀವಿ ಹಾಗಾಗಿ ನನ್ನ ದೃಷ್ಟಿನಲ್ಲಿ ನೈಂಟಿ ನೈನ್ ಪರ್ಸೆಂಟು ಇದಾಗಿದೆ ಕೆಲವೊಂದು ಒಂದು ಒನ್ ಪರ್ಸೆಂಟ್ ಏನಂತ ಅಂದರೆ ಇದ್ದಾರೆ ಬಟ್ ಅವ್ರು ಕೊಡುವಂಥ ನಮಗೆ ಟೂ ತೌಸಂಡ್ ಕೊಡಬೇಕು ಅಂತ ಅಂದರೆ ಇಲ್ಲ ನಮ್ಮ ಕೈಲಿ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ತೌಸಂಡ್ ರುಪೀಸ್ ಇದ್ದಾರೆ ಹಾಗಾಗಿ ನಾವು ಕಂಪ್ಲೀಟ್ ಅದನ್ನು ನಾವು ಏನೇಳಿ ಸ್ಟಡಿ ಮಾಡಿ ಅವ್ರು ಯಾ ಅವರು ಬಿಸ್ನೆಸ್ ಕೊಡುವಂಗೆ ಡೈಲೀಸ್ ಕೊಡುವಂಥ ಇದೆಯಾ ಅಥವಾ ಅವರು ವ್ಯವಹಾರ ಹಿಂಗೆ ನಡೀತಾ ಇದೆ ಎಲ್ಲ ನೋಡಿ ಕೊಡ್ತಾಯಿದ್ದೀನಿ ತಾವು ಹಾಗೇನಾ ಕೆಲವು ನನಗೆ ಕಹಿ ಘಟನೆಗಳು ನಡೆದಿದೆ ನಾನು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಯಾರೋ ಒಬ್ಬರಿಗೆ ಫೈನಾನ್ಸ್ ಕೊಟ್ಟಿದ್ದೆ ಅದು ಕೋರ್ಟಿಗೆ ಅದು ಬರೋಲ್ಲ ಅಂತ ಅಂದಮೇಲೆ ಕೋರ್ಟಿಗೆ ಹಾಕಿ ಹತ್ತು ವರ್ಷ ಆಗಿದೆ ಇದುವರೆಗೂ ಸೆಟ್ಲಾಗಿಲ್ಲ ಕೋರ್ಟ್ನಲ್ಲೇ ಸೆಟ್ಲಾಗಿಲ್ಲ ಇನ್ನು ಅಂದರೆ ಅದು ಮ್ಯಾಟ್ರ್ ನಡ್ಕೊಂಡು ಹೋಗ್ತಾನೇ ಇದೆ ಕಾರಣಾಂತರಗಳಿಂದ ನಡ್ಕೊಂಡು ಹೋಗ್ತಾನೇ ಇದೆ ಕಾರಣ ಏನಂತಂದರೆ ಅವನು ಅವನಿಗೆ ನೋಟಿಸ್ ಸರ್ವ್ ಮಾಡಬೇಕು ಅನ್ನೋ ಟೈಮ್ದಲ್ಲಿ ಸರಿಯಾಗಿ ಮನೆ ಚೇಂಜ್ ಮಾಡಿಬಿಡ್ತಾರೋ ಬೇರೆ ಬೋರ್ಡ್ಸೆ ಗೊತ್ತಾಗೋದಿಲ್ಲ ಶಾಪು ಇಲ್ಲ ಬೇರೆ ಬೋರ್ಡ್ಸ್ ಗೊತ್ತಾಗ್ದೆಲ್ಲ ಇರೋದನ್ನ ಮತ್ತೆ ನಾವು ಯಾವ್ಯಾವುದೋ ಮೂಲದಿಂದ ಕಂಡು ಹಿಡಿದು ಅವರು ಬೇರೆ ಬೋರ್ಡ್ಸ್ ಎಲ್ಲ ಕಂಡು ಮತ್ತೆ ನಾವು ನೋಟಿಸ್ ಇಶ್ಯೂ ಮಾಡಬೇಕು ಅನ್ನೋ ಮತ್ತೆ ಮನೆ ಶಿಫ್ಟ್ ಮಾಡಿಬಿಡ್ತಾರೆ ಹಾಗಾಗಿ ಈಗ ನಮಗೆ ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗೆ ನಾನು ಕೇಸ್ ಹಾಕಿದರೆ ಅದೀಗ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿಗೆ ಡಿಗ್ರಿ ಆಗಿದೆ ಹತ್ತು ವರ್ಷಕ್ಕೆ ಮತ್ತಿವಾಗ ಎಕ್ಸಿಕ್ಯೂಟ್ ಮಾಡೋಣ ಅಂದರೆ ಎಗೈನ್ ಇವಾಗ ಮನೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಈಗ ಸೊ ಅಷ್ಟು ಪ್ರಾಬ್ಲಮ್ ಇಂದ ನಮಗೆ ತೊಂದರೆ ಆಗಿದೆ ಎಷ್ಟು ವರ್ಷದ ಸರ್ ಸಾಲ ತಗೊಂಡೋರು ನಮ್ಮ ಅನ್ನದಾತರಿಗೆ ಮೊದಲು ನಮಸ್ಕಾರ ಅವರೇ ಅನ್ನದಾತ ಅವರು ಕೆಟ್ಟವ್ರು ಇರ್ಬೋದು ಒಳ್ಳೋರಿರ್ಬೋದು ನಾನು ಕಳೆದ ಮೂವತ್ತು ವರ್ಷದಿಂದ ನಾನು ಫೈನಾನ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ಇಲ್ಲಿರೋ ನೋಡಿದ್ರೆ ನಾನೇ ಸೀನಿಯರ್ ಅಂತ ಕಾಣುತ್ತೆ ನಾನು ಮೂವತ್ತು ವರ್ಷದಿಂದ ಏನು ಸರ್ವಿಸ್ ಮಾಡ್ತೀನಿ ನಾನು ಬಂದದ ಹತ್ತು ಪರ್ಸೆಂಟ್ ಹಣವನ್ನು ನಾನು ಸಮಾಜಕ್ಕೆ ಇಂಡೈರೆಕ್ಟಾಗಿ ಕೊಡ್ತಾ ಇದ್ದೀನಿ ನಾನು ಒಂದು ಇಲ್ಲಿ ಹಲವಾರು ತಮ್ಮ ತಮ್ಮ ಅಭಿಪ್ರಾಯವನ್ನು ಅವನು ಹೇಳಿದ್ರು ಅಭಿಪ್ರಾಯವನ್ನು ಹೇಳಿದ್ರು ನಾನೆಲ್ಲ ತಿಳ್ಕೊಂಡೆ ಕೆಲವರಿಗೆ ಅನುಭವ ಶೂನ್ಯ ಇರ್ತೈತೆ ಅನುಭವ ತಗೋಬೇಕು ಹಿರಿಯಕರಲ್ಲಿ ಯಾರಲ್ಲಿ ಒಂದು ಒಂದು ಸಂಸ್ಥೆ ಮಾಡಬೇಕಾದ್ರೆ ಅನುಭವ ಇಂಪಾರ್ಟೆಂಟ್ ಆಗ ನನ್ನ ಚಿಕ್ಕ ಮಗಳಿದ್ದಾಗ ಒಂದು ಮಾತು ಹೇಳ್ತಿದ್ದೋ ಜೋಕ್ ಬಂದಿತ್ತು ಒಬ್ಬ ಸಾಲ ತೊಗೊಂಡನೋ ನಿದ್ದೆ ಮಾಡ್ತಾ ಇದ್ದಂತೆ ಮೇಡಮ್ ಹೇಳ್ತಿದ್ರು ಅವನು ನಿದ್ದೆ ಬರೋದಿಲ್ವಾ ಅಂತ ಸಾಲ ತೊಗೊಂಡು ಯಾಕೋ ಇಷ್ಟು ಸಲೀಸಾಗಿ ನಿದ್ದೆ ಮಾಡ್ತಾ ಅಂದರೆ ಲೇ ಸಾಲ ಕೊಟ್ಟೊಂದು ನಿದ್ದೆ ಮಾಡಬಾರ್ದು ಸಾಲ ತೊಗೊಂಡೊಂದು ಯಾಕೋ ನಿದ್ದೆ ಮಾಡಬಾರ್ದು ಸಾಲ ನಾವು ಕೊಡ್ತಾಯಿರ್ತೀವಿ ಸಾಲ ಕೊಡುವಾಗ ನಾವು ದೇವ್ರ ತರ ಕಾಣ್ತೀವಿ ಸಾಲ ನಾನು ಹೋಗಿ ಕೇಳಿದಾಗ ನಾವು ದೇವ್ರ ಥರ ಈಗ ನಾವು ಒಂದು ನನ್ನ ಅಲ್ಲಿ ಮಾತಾಡೋದಾದರೆ ನನಗೆ ಹಲವಾರು ಸಮಸ್ಯೆಗಳು ಬಂದಿವೆ ಮೇಡಮ್ ಸತ್ಯ ಹೇಳ್ತೀನಿ ನಾನು ಮೂವತ್ತು ವರ್ಷದಲ್ಲಿ ನಾನು ಇವತ್ತವರೆಗೂ ಕೋರ್ಟ್ ಬಾಗ್ಲತ್ತಿಲ್ಲ ಆ ವಕೀಲ್ ನೋಟಿಸ್ ಯಾರಿಗೂ ಕೊಟ್ಟಿಲ್ಲ ದಟ್ಸ್ ರಿಯಲಿ ಗ್ರೇಟ್ ಅದೇ ಆ್ಯಕ್ಚುಲಿ ಅದು ಒಂದು ಪ್ರೊಫೆಷನ್ ಆಗಿ ಮೇಲೆ ಆ ತಲೆನೋವು ನಿಮ್ಗೆ ಬಂದಿಲ್ಲ ನೋಡಿ ಒಳ್ಳೇದಾಗಿ ಆಗ ನಾನು ಕೆಲವು ಕಹಿ ಘಟನೆಗಳು ನಾನು ಮೇಲೆ ಮರೆತು ಬಿಡ್ತೀನಿ ಯಾಕೆಂದರೆ ಅದನ್ನು ಕಹಿ ಘಟನೆಗಳ ತಲೆ ಒಲಗಿಟ್ಕೊಂಡಾಗ ನಿದ್ದೆ ಬರೋದಿಲ್ಲ ನಿದ್ದೆ ಬರಲಿಲ್ಲ ಅಂದರೆ ಬಿ ಪಿ ಶುಗರ್ ಬರುತ್ತೆ ದೇಹಕ್ಕೆ ಬೇಡವಾದ ಕಾಯಿಲೆ ಬರ್ತದೆ ಬೇಡವಾದ ಕಾಯಿಲೆ ಬಂದಾಗ ನಮ್ಮ ಮೈಂಡು ಕೆಲಸ ಮಾಡೋದಿಲ್ಲ ದಟ್ ಇಸ್ ರಿಯಲಿ ಗ್ರೇಟ್ ನಾವು ಇವತ್ತು ಲಾಸ್ ಆಗೋದು ದೊಡ್ಡದಲ್ಲ ಲಾಭ ನಿರೀಕ್ಷೆ ಮಾಡಬೇಕು ಮುಂದೆ ನೂರು ಮಾವನ್ ಮರ ಹಾಕ್ತೀವಿ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಫಲ ಕೊಡ್ತೈತಿ ಎಲ್ಲ ಒಂದೇ ಥರ ಮೇಂಟೈನ್ ಮಾಡ್ತೀವಿ ಡಿಫ್ರೆಂಟ್ ಡಿಫ್ರೆಂಟ್ ಫಲ ಕೊಡ್ತೇವೆ ನಮಗೆ ಒಟ್ಟಿನಲ್ಲಿ ಲಾಭ ಬಂದರೆ ಸಾಕು ನಾನು ಬಹಳ ದೊಡ್ಡ ದೊಡ್ಡವರೆಲ್ಲ ಕೈ ಕೊಟ್ಟಿದ್ದಾರೆ ಆಗ ನಾನು ಏನು ಮಾಡ್ತೀನಿ ಒಂದು ಇಪ್ಪತ್ತೈದು ವರ್ಷ ಹಿಂದೆ ಹೋಗ್ತೀನಿ ನಾನು ಇಪ್ಪತ್ತೈದು ವರ್ಷದ ಯಾವ ರೀತಿ ನಾನು ಇದ್ದೆ ಇನ್ನೂ ಬಡವನಾಗಿದ್ದೆ ಇವತ್ತು ದೇವ್ರು ಇಷ್ಟೊಂದು ಕೊಟ್ಟಿದ್ದಾನಲ್ಲ ನಾನು ಟೆಂಕ್ಷನ್ ತೊಗೋಬೇಕು ಸರ್ ನಿಮ್ಮ ಅಡ್ರೆಸ್ ಕೊಟ್ಬಿಡಿ ಭಾಳ ಜನಕ್ಕೆ ಬೇಕಾಗಿದೆ ಭಾಳ ಜನ ಕಾಯ್ತಿದ್ದಾರೆ ಹಂಗಲ್ಲ ನಾನು ಇದ್ರೆ ಒಂದು ಬೀಜ ಇದ್ರೆ ಬೀಜ ಭೂಮಿಗೆ ಹಾಕಿ ಬೆಳೆ ತೆಗಿಬೋದು ಬೀಜನ ಇಲ್ಲ ಹೇಳ್ತೀವಿ ಅದಕ್ಕೆ ನಾವು ಮುಂದೆ ನಿರೀಕ್ಷೆ ಮಾಡಬೇಕು ಹೊರತು ಓದುತ್ತಾನೆ ಹಿಡಿಯಕ್ಕೆ ಹೋಗ್ಬಾರ್ದು ನಮ್ಮ ಫ್ರೆಂಡ್ ಒಬ್ಬರು ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾಗ ರಾತ್ರಿ ಹೊತ್ತಲ್ಲಿ ಅವರು ಜೊತೆಲಿ ಆ್ಯಕ್ಟ್ ಮಾಡ್ತಿದ್ರು ಅವರು ಹೊಸ ಕಾರ್ ತೊಗೊಂಡಿದ್ದಾರೆ ತುಂಬ ಚೆನ್ನಾಗಿದೆ ನಿಮ್ಮ ಕಾರ್ ಅಂತ ಹೇಳಿದ್ವಿ ಈಗ ತೊಗೊಂಡೆ ಹೊಸದಾಗಿ ಅಂದರು ಆ ಕಾರ್ ಮೇಲೆ ಒಂದು ನಾಲ್ಕು ಜನ ಮೂರು ಜನ ಬಂದು ಹಿಂಗೆ ಕೈ ಇಟ್ಕೊಂಡು ನಿಂತಿದ್ದಾರೆ ಏನಪ್ಪ ಮೂರು ಜನ ಬಂದು ನಂದು ನಂದು ಅಂತ ಕಿತ್ತಾಡ್ತಾ ಇದ್ದಾರೆ ಏನು ಅಂತ ಕೇಳಿದೆ ಕೇಳಿದ್ರೆ ಏನಿಲ್ಲ ಸುಮ್ಮನೆ ಮೂರು ಜನನೂ ಸ್ವಂತ ಅದು ಕಾರು ಹೆಚ್ ಬಿ ಹಾಕ್ಕೊಂಡು ತೊಗೊಂಡಿದ್ದಾರೆ ಅಂಬಾಸಿಡರ್ನ ಅವಾಗ ಇದೊಂದು ಇಪ್ಪತ್ತೈದು ವರ್ಷಕ್ಕೆ ಹಿಂದೆ ಎಚ್ ಪಿ ಹಾಕಿ ತೊಗೊಂಡಿದ್ಮೇಲೆ ಮೂರು ಜನಕ್ಕೆ ಹೆಂಗೆ ಸ್ವಂತ ಆಗುತ್ತೆ ಅಂತೆ ಇಲ್ಲ ದುಡ್ಡು ಬೇಕಾಯಿತು ಇಂಜಿನ್ ಮೇಲೆ ಒಬ್ಬ ಕೊಟ್ಟ ಬಾಡಿ ಮೇಲೆ ಒಬ್ಬ ಕೊಟ್ಟ ನಾಲ್ಕು ಚಕ್ರದ ಮೇಲೆ ಒಬ್ಬ ಕೊಟ್ಟ ಇಸ್ಕೊಂಡಿದ್ದೀನಿ ಯಾರಿಗೆ ಕೊಡ್ತೀರಾ ಅಂತ ಯಾರಿಗೂ ವಾಪಸ್ ಕೊಡೋಲ್ಲ ಅಂದ ಆಫ್ಟರ್ ದ ಬ್ರೇಕ್ ಕಷ್ಟ ಆದಾಗ ಫೈನಾನ್ಸ್ ಇದ್ದಾಗ ಗಾಡಿ ಸೀಜ್ ಮಾಡೋಕೆ ಬಂದರು ಬೈಕ್ ಸೀಜ್ ಮಾಡಕ್ಕೆ ಬಂದರು ಒಡ್ದಿ ಕಳಿಸ್ತಾವ್ರಿಗೆ ಮೇಡಮ್ ಅವ್ರು ಹೇಳಿದ್ರಲ್ಲ ನಾಲ್ಕು ತಿಂಗಳು ಕೇಳಿಬಿಟ್ಟು ತಕ್ಷಣಕ್ಕೆ ಹೊಡೆದಾಗ್ಬಿಟ್ಟು ಹೊಡೆದು ಬಿಟ್ಟು ಅವ್ರಿಗೆ ಅಂತ ಅವ್ರು ನಾಲ್ಕು ತಿಂಗಳಿಂದ ನಮ್ಮ ಗಾಡಿ ಓಡಿಸ್ತಾರಲ್ಲ ಅವ್ರಿಗೆ ನಾವ್ಯಾತ ನೋಡಿಬೇಕು ಬಟ್ ಇವ್ರು ಬೆಳಿತಾ ಹೋಗ್ತಾರೆ ಬಡ್ಡಿ ತಗೊಂಡು ಒಂದು ರೂಪಾಯಿ ಇರ್ಬೋದು ಎರಡು ರೂಪಾಯಿ ಇರ್ಬೋದು ಮೂರು ಇರ್ಬೋದು ಇರ್ಬೋದು ಇವ್ರು ಬೆಳಿತಾಲೇ ಹೋಗ್ತಾ ಇರ್ತಾರೆ ಇವ್ರು ಕೊಟ್ಟು ಕೊಟ್ಟು ಕಷ್ಟಪಟ್ಟು ದುಡ್ದು ದುಡ್ದು ಕೆಳಗಡೆ ಹೋಗ್ತಲೇ ಇರ್ತಾರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ದೇಶದಲ್ಲಿ